ಮಹಾರಾಷ್ಟ್ರದಲ್ಲಿ ಮಳೆ ಪ್ರಾರಂಭವಾಗಿದೆ, ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಿದೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾವುದಾದ್ರೆ ಮುನ್ನೆಚ್ಚರಿಕೆ? ಮಳೆ ಆಗ್ತಾ ಇದೆ, ಈಗ ಒಂದು ವಾರದಿಂದ ಪ್ರಾರಂಭ ಆಗಿದೆ. ಅರೆ ಏನು ಅಂತ ಮಹಾಪೂರ್ ಬರೋದಂತಾಗಲಿ ಜನರಿಗೆ ತೊಂದರೆ ಆಗುವಂಥ ಸನ್ನಿವೇಶ ಇನ್ನೂ ಉದ್ಭವ ಆಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ 2-3 ಸಾರಿ ಪ್ರವಾಸ ಮಾಡಿದ್ದಾರೆ ಜಿಲ್ಲಾ ತುಂಬ. ಇವತ್ತು ಕೂಡ ಅವರು ಎಸ್ ಪಿ ಅವರು ಸಿ ಇ ಓ ಅವರು ಎಲ್ಲ ಕಡೆ ಹೋಗಿದ್ದಾರೆ. ಸೊ ನಿಯಂತ್ರಣದಲ್ಲಿದೆ ಇಲ್ಲಿವರೆಗೆ. ಹೆಚ್ಚು ಮಳೆ ಆಗಿದ್ದು ಖಾನಾಪುರದಲ್ಲಿ ಮಾತ್ರ. ಸೊ ಇದೇ ರೀತಿ ಒಂದು ವಾರ ಮುಂದುವರೆದ್ರೆ ಬಹುಶಃ ಹೆಚ್ಚಾಗ್ಬೋದು. ಬಹುಶಃ ಅಲ್ಲಿವರೆಗೆ ಏನಿಲ್ಲ. ಡ್ಯಾಮ್ ಕೂಡ ಸಾಕಷ್ಟು ನೀರು ಬರ್ತಾ ಇದೆ ಆಲ್ಮಟ್ಟಿಗೆ, ನಮ್ಮ ಇಡಕಲ್ ಡ್ಯಾಮ್ಗೆ. ಮತ್ತು ಈಗ ಪ್ರಾರಂಭ ಆಗಿದೆ ಜಸ್ಟು ಮಲಪ್ರಭಾ. ಸೊ ಅಂಥ ತೊಂದರೆ ಏನಿಲ್ಲ. ನಾಳೆ ಕೂಡ ಕೆ ಡಿ ಪಿ ಮೀಟಿಂಗ್ ಕರೆದಿದ್ದೀವಿ, ಇದೇ ಚರ್ಚೆ ಮಾಡಲಿಕ್ಕೆ. ಎಲ್ಲಿ ಮಳೆ ಹೆಚ್ಚಾಗಿದೆ, ಎಲ್ಲಿ ಮಳೆ ಆಗಿಲ್ಲ, ಇನ್ನೂ ಕೂಡ ಮಳೆ ಆಗಿಲ್ಲ ಭಾಳಷ್ಟು ಕಡೆ. ಸೊ ಅದನ್ನು ಚರ್ಚೆ ಮಾಡಲಿಕ್ಕೆ ಕೆ ಡಿ ಪಿ ಮೀಟಿಂಗ್ ಕರೆದಿದ್ವಿ. ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಸಭೆ ಕರೆದ್ವಿ. ಭಾಳ ದಿನಗಳಿಂದ ಅಕ್ಯುವೇಶನ್ ಆಗಿದ್ದಾರೆ, ಅವ್ರು ದುಡ್ಡು ಕೊಟ್ಟಿಲ್ಲ. ಕೆಲವು ಅಕ್ಯುವೇಶನ್ ಮಾಡಿದರೆ ಅದು ಅವ್ರಿಗೆ ಅವಶ್ಯಕತೆ ಇಲ್ಲ. ಸೊ ಹೊಸ ಹೊಸ ಯೋಜನೆ ಕೂಡ ಸ್ಥಗಿತಗೊಂಡಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾಳೆ ನೀರಾವರಿ ಸಭೆಯನ್ನು ಕೂಡ ಅಲ್ಲಿ ಸುವರ್ಣಸೌಧದಲ್ಲಿ ಸಭೆ ನಿಗದಿ ಮಾಡಿದ್ವಿ. ಒಟ್ಟು ಜಿಲ್ಲೆಯ ಬಗ್ಗೆ ಒಟ್ಟು ಚರ್ಚೆ ಮಾಡಿ ಎಲ್ಲ ಶಾಸಕರ ಅಭಿಪ್ರಾಯ ತಗೊಂಡು ಮುಂದಿನ ನಿರ್ಣಯ ಮಾಡ್ತೀವಿ. ಆಗಲಿ, ಇನ್ನೂ ಅದು 2 ಲಕ್ಷ ಕ್ಯೂಸೆಕ್ಸ್ವರೆಗೆ ಏನು ಅಂತ ಅಪಾಯ ಏನಿಲ್ಲ. 2 ಲಕ್ಷ ಕ್ಯೂಸೆಕ್ಸ್ವರೆಗೆ ಏನು ಅಪಾಯ ಇಲ್ಲ. 2 ಲಕ್ಷ ನಂತರ ಹೆಚ್ಚಾದರೆ ಮಾತ್ರ ಅದು ಡೇಂಜರ್ ಜೋನಿಗೆ ಬರ್ತದೆ. 2 ಲಕ್ಷ ಅಂದರೆ ನಾರ್ಮಲ್, ಅದು ಏನಾಗೋಲ್ಲ. ಅದಕ್ಕೆ ಈಗಾಗಲೇ 1 ಲಕ್ಷವರೆಗೆ ಏನೋ ಹೆಚ್ಚು ಕಮ್ಮಿ ಇದೆ. ಸೊ ಅಷ್ಟಕ್ಕೆ ಬಂದರೆ ಇನ್ನೂ 2 ಲಕ್ಷವರೆಗೆ ಏನು ತೊಂದರೆ ಇಲ್ಲ. 2 ಲಕ್ಷ ಹೆಚ್ಚಾರ ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಅದು ವಿಶೇಷ ಖರೀದಿ ಸಾರ್ವಜನಿಕ ಅವ್ರು ಭಾಳಷ್ಟು ಜನ ನಮ್ಮ ಕಡೆ ಬರ್ತಾರೆ. ನಮ್ದು ಅಕ್ವೇಶನ್ ಆಗಿದೆ, ದುಡ್ಡು ಕೊಟ್ಟಿಲ್ಲ, ಲ್ಯಾಂಡ್ ಇಶ್ಯೂ ಇದೆ, ಇನ್ನೂ ಕಾಲುವೆ ಆಗಿಲ್ಲ ನಮ್ಮದು, ಕೆಲವು ಕಡೆ ಕಾಲುವೆ ಆಗಿಲ್ಲ ಅಂತ ಸಮಸ್ಯೆ ಇದೆ, ಕೆಲವು ಅವ್ರ ಯೋಜನೆ ಸ್ಥಗಿತಗೊಂಡಿದ್ದಾವೆ, ರಿಪೇರ್ಸ್ ಇದೆ, ಸುಮಾರು ವಿಷಯಗಳಿದೆ. ಮತ್ತು ಹೊಸ ಪುನರ್ವಸತಿ ಕೇಂದ್ರ ನಿರ್ಮಾಣ ಮಾಡಬೇಕಾಗಿದೆ. ಸೊ ಭಾಳಷ್ಟು ಇಶ್ಯೂ ಇದೆ ಅವ್ರದ್ದು. ಹಿಂಗಾಗಿ ಸಭೆ ಕರೆದು ಯಾರ್ಯಾರು ಸಮಸ್ಯೆಗಳಿದ್ದರೆ ನೇರವಾಗಿ ರೈತರು ಅಥವಾ ಸಂಬಂಧಪಟ್ಟವರು ಬರಬೇಕಂತ ಕೂಡ ಅಪೀಲ್ ಮಾಡಿದೆ ಈಗಾಗಲೇ.